ಏ ಮಗ, ಈ ಹುಡುಗಿನ ಹೆಂಗಾದ್ರೂ ಪಡಾಯಿಸ್ಬೇಕು. ಬಿಡ್ಬೇಕು ಮಚ್ಚಿ, ಯಾವ್ದಾದ್ರು ಎ ಟಿ ಎಂ ದರೋಡೆ ಮಾಡುವ. ಸಿಗ್ರೆಟ್ ಇಲ್ಲ ಮಚ್ಚಿ, ತಲೆ ಗಿರ್ರ ಅನ್ನತ್ತೆ. ಚಿನ್ನಾ ಎಲ್ಲಿದ್ಯಾ? ಒಂದು ಕೊಡು ಸಾಕು, ಒಂದು. ಏ ಉಂಡಿ ಬೇಸಿ ಸಾಕು ಮಾರೆ, ನಮ್ಮ ಕ್ಲಾಸಲ್ಲಿ ಅಕ್ಷಯ್ ಇದ್ದಾನಲ್ಲ, ಅವ್ನು ನಮಗೆಲ್ಲ ರೋಪ್ ಹಾಕಿದ್ದಾನೆ, ಅವನು ಹೊಡೆದು ಇಲ್ಲೇ ತಂದು ಹಾಕ್ಬೇಕು. ಅವನ್ ಮಾತ್ರ ಇಲ್ಲೇ ಹಾಕ್ಬೇಕು ಮಚ್ಚ. ನಾನು ಭಿಕ್ಷುಕ ಅಲ್ಲ, ನಾನು ಇಲ್ಲಿ ಹಪ್ಪಳ ಮಾರ್ಲಿಕ್ಕೆ ಬಂದಿದ್ದೆ ಸರ್. ಒಂದು ಹಪ್ಪಳ ತಗೊಳ್ಳಿ ಸರ್. ಇಲ್ಲ ಸರ್, ಕಷ್ಟ ಇರುತ್ತೇನೆ ಸರ್, ಒಂದು ಹಪ್ಪಳ ಅವ್ರು ತಗೊಳ್ಳಿ ಸರ್. ನೀ ಹಪ್ಪಳ ಯಾಕೆ ಮಾಡ್ತೀಯ, ನೀ ಅಂಗವಿಕಲ, ಇಲ್ಲೆಲ್ಲ ವೇಸ್ಟ್, ನೀನ್ ಬಿದ್ದ ಸಾಯಿ. ಇಲ್ಲಿ ನಿನ್ನ ಅಪ್ಪ ಅಮ್ಮ ಏನೋ ಒಂದು ಪಾಪ ಮಾಡಿದ್ದಾರೆ, ಅದಕ್ಕೆ ನಿನ್ನಂತ ಮಕ್ಳು ಹುಟ್ಟಿದ್ದು. ಅಣ್ಣ ಒಂದು ಹಪ್ಪಳ ತಗೊಳ್ಳಿ ಅಣ್ಣ. ಹಣ ಸಿಕ್ತು, ಇವತ್ತಿನ ಸಿಗರೇಟಿಗೆ ಆಯ್ತು. ಅಯ್ಯೋ ದೇವ್ರೆ, ಬರೀ ಕೈಕಾಲು ಇಲ್ದವ್ರು ಮಾತ್ರ ಅಂಗವಿಕಲರಲ್ಲ, ನಿಮ್ಮಂತ ಮನ್ಸಿಲ್ದವ್ರು ಕೂಡ ಅಂಗವಿಕಲರು. ಅವನು ಅಂಗವಿಕಲ ಆದ್ರೆ ಏನು, ಅವನು ಕಷ್ಟಪಟ್ಟು ದುಡಿತಾ ಇದ್ದಾನೆ, ನಿಮ್ಮ ತರ ದರೋಡೆ ಮಾಡಕ್ ಹೋಗ್ತಾ ಇಲ್ಲ. ಅವನ ತಾಯಿ ಯಾವ ಪಾಪ ಮಾಡಿ ಅವನನ್ನ ಹುಟ್ಟಿಸ್ಲಿಲ್ಲ. ನಿಮ್ಮ ತಾಯಿ ಅಂದ್ರು ನಿಮ್ಮಂತ ಮಕ್ಳು ಹುಟ್ಟಬೇಕಾದ್ರೆ ಯಾವ ಪಾಪ ಮಾಡಿರ್ಬೇಕು? ನಿಮ್ಮಂತವ್ರು ಈ ಸಮಾಜಕ್ಕೆ ಕೆಟ್ಟ ಹುಳಗಳು. ಗೆಟ್ ಲಾಸ್ಟ್, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಸಮಾಜದಲ್ಲಿ ಎಷ್ಟೋ ಜನ ಕೈಕಾಲು ಎಲ್ಲ ಸರಿದವರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ಆದರೆ ಅವರು ಯಾರು, ಅವರಲ್ಲಿ ಹೆಚ್ಚಿನವರು ದುಡಿಯುವ ಆಸಕ್ತಿಯನ್ನು ತೋರಿಸೋದಿಲ್ಲ. ದೇವರು ನಿಮಗೆ ಕೈಕಾಲು ಸರಿಯಾಗಿ ಕೊಡಲಿಲ್ಲ, ನಿನ್ನ ಅಂಗವಿಕಲಾಗಿ ಮಾಡಿದ್ದಾನೆ. ಆದರೆ ಅದನ್ನು ಮೆಟ್ಟಿ ನಿಂತು ನಿನ್ನ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದೀಯ. ಯಾರ ಮೇಲೂ ಅವಲಂಬನೆ ಆಗದೆ ನಿನ್ನ ಜೀವನವನ್ನು ನೀನೇ ನೋಡ್ಕೊಳ್ತಾ ಇದ್ದ. ಇದನ್ನ ಎಲ್ಲರೂ ತಗೊಂಡ್ರೆ ನಮ್ಮ ದೇಶಕ್ಕೆ ತುಂಬಾ ಉತ್ತಮ ಸಂದೇಶ ನೀನೆ. ನೀ ನಿಜವಾಗಿಯೂ ಅಂಗವಿಕಲ ಅಲ್ಲ, ಒಬ್ಬ ಒಳ್ಳೆ ಶ್ರಮಜೀವಿ. ಈ ಸಮಾಜದಲ್ಲಿ ಯಾರು ಒಳ್ಳೆ ಮನಸ್ಸಿರುವುದಿಲ್ವೋ ಅಂಥವ್ರು ನಿಜವಾಗಿಯೂ ಅಂಗವಿಕಲರು.